ನಮಸ್ಕಾರ ಸ್ನೇಹಿತರೆ. ಸದ್ಯ ಆಪ್ತ ಸ್ನೇಹಿತನ ಅತ್ತೆಯ ಮಗಳ ಮೇಲೆ ಕಣ್ಣು ಹಾಕಿದ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕೂಡ. ಹೌದು, ಇದೀಗ ಇವರಿಬ್ಬರ ಜೀವನ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈಕ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಅತ್ತೆಯ ಮಗಳು ಅಂದರೆ ಮದುವೆ ಆಗೋದು ಫಿಕ್ಸ್ ಆಗಿತ್ತು. ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಈ ಪದ್ಧತಿ ಬದಲಾಗಿದೆ. ಆದರೆ ಇಲ್ಲಿ ಒಬ್ಬ ಭೂಪ ತನ್ನ ಅತ್ತೆಯ ಮಗಳ ಮೇಲೆ ಕಣ್ಣಾಕೋದನ್ನು ಬಿಟ್ಟು ಸ್ನೇಹಿತನ ಅತ್ತೆಯ ಮಗಳ ಮೇಲೆ ಕಣ್ಣಾಕಿದ್ದಾನೆ. ಇದರ ಪರಿಣಾಮ ಅವರ ಸ್ಥಿತಿ ಇವತ್ತು ಏನಾಗಿದೆ ಗೊತ್ತಾ? ಹೌದು ಸ್ನೇಹಿತರೆ, ನೋಡೋಣ ಬನ್ನಿ. ಇನ್ನು ಈ ಘಟನೆ ನಡೆದಿರೋದು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತವಾಗಿರೋ ಮೈಸೂರಿನಲ್ಲಿ. ಸ್ನೇಹಿತರೆ, ಕಿರಣ್ ತನ್ನ ಅತ್ತೆಯ ಮನೆ ಎದುರುಗಡೆ ಮೆಣಸಿನಕಾಯಿ ಅಂಗಡಿಯನ್ನು ವ್ಯಾಪಾರವನ್ನು ಮಾಡುತ್ತಿದ್ದ. ಈ ಸಂದರ್ಭದಲ್ಲಿ ರಾಜು ಆಗಾಗ ಅಲ್ಲೇ ಇರುವಂತಹ ಪೆಟ್ರೋಲ್ ಅಂಕಿ ಪೆಟ್ರೋಲ್ ಹಾಕಿಕೊಳ್ಳುವ ನೆಪದಲ್ಲಿ ಬಂದು ಕಿರಣ್ ಅತ್ತೆಯ ಮಗಳಿಗೆ ಲೈನ್ ಹಾಕುವುದನ್ನು ಮಾಡುತ್ತಿದ್ದ. ಇನ್ನು ಅವಳು ಹಿಂದೆ ಮುಂದೆ ಸುತ್ತುವುದನ್ನು ಕೂಡ ಮಾಡಿದ್ದ. ಇದು ಬಹುಶಃ ಯಾರಿಂದಲೂ ಕಿರಣ್ಗೆ ತಿಳಿದಿರಬೇಕು. ಮುಂದೆ ನಡೆದಿದ್ದ ಕಥೆನೇ ಬೇರೆ. ಸ್ನೇಹಿತರೆ, ಒಮ್ಮೆ ಕಿರಣ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ತಿದ್ದ. ಆಗ ರಾಜು ಕೂಡ ಅಲ್ಲಿಗೆ ಬಂದು ಪೆಟ್ರೋಲ್ ಹಾಕಲು ಬಂದಿದ್ದ. ಈ ಸಂದರ್ಭದಲ್ಲಿ ಕಿರಣ್ ಮತ್ತು ಅವನ ಕಡೆ ರಾಜುವನ್ನು ಸುತ್ತುವರೆದುಕೊಂಡಿದ್ದಾರೆ. ಕಿರಣ್ ನನ್ನ ಅತ್ತೆ ಮಗಳಿಗೆ ಲೈನ್ ಆಗ್ತಿದೆಯಾನ ಅಂತ ಆವೇಶದಿಂದ ಕೈಯಲ್ಲಿದ್ದ ಹಾಲಿನ ಕ್ಯಾನ್ ಅಲ್ಲಿ ರಾಜುವನ ತಲೆಗೆ ಜಾಡಿಸಿದ್ದಾನೆ. ಇದರಿಂದಾಗಿ ರಾಜು ಆಸ್ಪತ್ರೆಗೆ ದಾಖಲಾಗಬೇಕಾಗಿದೆ. ಸದ್ಯೀಗ ಕಿರಣ್ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗಿದೆ. ಅತ್ತೆಯ ಮಗಳು ಎಸ್ಕೇಪ್ ಆಗಿದ್ದಾಳೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ. ನಮಸ್ಕಾರ.